ಗೆಳೆಯರೆ ನಮಸ್ತೆ ಎರಡು ಸಾವಿರದ ಇಪ್ಪತ್ತೆರಡು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದಂತಹ ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಸಬ್ ಇನ್ಸ್ಪೆಕ್ಟರ್ಗೆ ಕೇಳಿದಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಗೆಳೆಯರೆ ಮೊದಲನೇ ಪ್ರಶ್ನೆ ನೋಡಿರಿ ಲ್ಯಾಟ್ರೈಟ್ ಮಣ್ಣು ಅಂತ ಕೇಳ್ತಾನೆ ಅಂದರೆ ಲ್ಯಾಟ್ರೈಟ್ ಮಣ್ಣಿನ ಈ ವಿಧ ಹೇಗಿರುತ್ತೆ ಅಂತ ಇಲ್ಲಿ ಮೊದಲನೇದು ಹೇಳಿದರೆ ಅತ್ಯಂತ ಫಲವತ್ತಾಗಿದೆ ಬಿ ಫಲವತ್ತಾಗಿಲ್ಲ ಸಿ ಎಳೆದನೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ರೂಪುಗೊಂಡಿದೆ ಡಿ ಎಳೆದನೆ ಮರುಭೂಮಿಯಲ್ಲಿ ಕಂಡುಬರುತ್ತದೆ ಗೆಳರೆ ಇಲ್ಲಿ ಈ ಲ್ಯಾಟ್ರೈಟ್ ಎನ್ನುವಂತಹ ಮಣ್ಣಿನಲ್ಲಿ ಅತ್ಯಂತ ಹೆಚ್ಚಾಗಿ ನಾವು ಎಫ್ ಇ ಟು ಕಾಣ್ಬೋದು ಎಫ್ ಇ ಓ ಟು ಐರನ್ ಆಕ್ಸೈಡನ್ನು ಹೆಚ್ಚಾಗಿ ಕಾಣೋದ್ರಿಂದ ಇದು ಫಲವತ್ತತೆಯನ್ನು ಕಳೆದುಕೊಂಡಿರುತ್ತೆ ಸೊ ಇದು ಹೆಚ್ಚಾಗಿ ಫಲವತ್ತಾಗಿಲ್ಲ ಗೆಳರೆ ಇಲ್ಲಿ ಸರಿಯಾದ ಉತ್ತರ ಇದು ಫಲವತ್ತಾಗಿಲ್ಲ ಇದಕ್ಕೆ ಒಂದೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಫಲವತ್ತಾಗಿಲ್ಲ ನೆಕ್ಸ್ಟ್ ನೋಡೋಣ ಕರ್ನಾಟಕ ಸರ್ಕಾರವು ಏಕಲವ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗೆ ನೀಡಲಾಗುತ್ತದೆ ಏಕಲವ್ಯ ಪ್ರಶಸ್ತಿಯನ್ನು ಯಾವ ಸಾಧನೆಗೆ ನೀಡಲಾಗುತ್ತದೆ ನೋಡಿ ಸಂಗೀತ ರಂಗಭೂಮಿ ಕ್ರೀಡೆ ಮತ್ತು ಪತ್ರಿಕೋದ್ಯಮ ಅಂತ ಕೊಟ್ಟಿದ್ದಾರೆ ಎಸ್ ಗೆಳೆರೆ ಇದಕ್ಕೆ ನಾವು ಸರಿಯಾದ ಉತ್ತರ ಕ್ರೀಡೆ ಸರಿಯಾದ ಉತ್ತರ ಕ್ರೀಡೆ ಕರ್ನಾಟಕ ಸರ್ಕಾರವು ಈ ಏಕಲವ್ಯ ಪ್ರಶಸ್ತಿಯನ್ನು ಏಕಲವ್ಯ ಪ್ರಶಸ್ತಿಯನ್ನು ಕ್ರೀಡೆಗೆ ಕೊಡಲಾಗುತ್ತದೆ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಏಕಲವ್ಯ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ನೆಕ್ಸ್ಟು ಗೆಳೆಯರೆ ನೋಡಿ ಮೂರನೇ ಪ್ರಶ್ನೆ ಜಾಗತಿಕ ಮನ್ನಣೆಯಾದಂತಹ ಈ ಬ್ಲೂ ಫ್ಲಾಗ್ ಪ್ರಮಾಣೀಕರಣವು ಯಾವುದಕ್ಕೆ ನೀಡಲಾಗುತ್ತದೆ ಅಂದರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಅನ್ನು ಕೊಡ್ತಾರೆ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಅನ್ನು ಯಾವುದಕ್ಕೆ ಕೊಡಲಾಗುತ್ತದೆ ಇಲ್ಲಿ ಆಪ್ಷನ್ಸ್ ಎ ಏನು ಹೇಳಿದನೆ ಉತ್ತಮ ಗುಣಮಟ್ಟದ ಆರೋಗ್ಯ ಉತ್ಪನ್ನಗಳು ಉತ್ತಮ ಗುಣಮಟ್ಟದ ಆಹಾರ ಉತ್ಪನ್ನಗಳು ಆಪ್ಷನ್ಸ್ ಬಿ ಹೇಳಿದನೆ ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲ ತೀರಗಳು ಅಂತ ಹೇಳಿದನೆ ಆಪ್ಷನ್ ಸಿ ನೋಡ್ರಿ ಅತ್ಯುತ್ತಮ ಐ ಟಿ ಸೇವೆಗಳು ಅಂತ ಹೇಳಿದನೆ ಆಪ್ಷನ್ ಡಿ ನೋಡ್ರಿ ಹಸಿರು ಕಟ್ಟಡಗಳು ಅಂತ ಹೇಳಿದಾನೆ ಹಸಿರು ಕಟ್ಟಡಗಳು ಗೆರಲೇರಿ ಇದಕ್ಕೆ ಸರಿಯಾದ ಉತ್ತರ ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲ ತೀರಗಳು ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲ ತೀರಗಳು ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಹೋಗುತ್ತೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಯಾವುದಕ್ಕೆ ನಡೆದಾಗುತ್ತೆ ಅಂದರೆ ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲ ತೀರಗಳು ಹೇಳ ನಾವು ನೆಕ್ಸ್ಟ್ ಹೋಗೋಣ ನೋಡಿ ನಾಲ್ಕನೇ ಪ್ರಶ್ನೆ ಈ ನಾಲ್ಕನೇ ಪ್ರಶ್ನೆ ನೋಡಿ ಸಿಗರೆಟ್ ಸೇವನೆಯೋ ಸಿಗರೇಟ್ ಸೇವನೆಯು ಯಾವ ಕಾರಣದಿಂದ ಶ್ವಾಸಕೋಶದ ಆಮ್ಲಜನಕವನ್ನು ಸಾಗಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಸಿಗರೆಟ್ ಸೇವನೆ ಮಾಡೋದ್ರಿಂದ ಆಪ್ಷನ್ಸ್ ನೀವು ಏ ನೋಡಿ ಶ್ವಾಸಕೋಶದಲ್ಲಿಯೇ ಶ್ವಾಸಕೋಶದಲ್ಲಿ ಓಝೋನಿಲ್ಲ ಇರುವಿಕೆ ಆಪ್ಷನ್ಸ್ ಬಿ ನೋಡಿರಿ ರಕ್ತದಲ್ಲಿ ಹೆಚ್ಚಿನ ಆಮ್ಲಜನಕದ ಇರುವಿಕೆ ಆಪ್ಷನ್ಸ್ ಸಿ ನೋಡಿ ರಕ್ತದಲ್ಲಿ ಹೆಚ್ಚಿನ ಇಂಗಾಲದ ಮಾನಾಕ್ಸೈಡ್ ಇರುವಿಕೆ ಆಪ್ಷನ್ಸ್ ಡಿ ನೋಡ್ರಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾನೆ ಇವುಗಳಲ್ಲಿ ಯಾವುದೂ ಅಲ್ಲ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಹೆಚ್ಚಿನಲ್ಲಿ ರಕ್ತದ ಹೆಚ್ಚಿನ ಇಂಗಾಲದ ಮಾನಾಕ್ಸೈಡನ್ನು ಹೊಂದಿರುತ್ತದೆ ನಾವು ಇಂಗ್ಲೀಷ್ ಒಳಗೆ ಕಾರ್ಬನ್ ಮಾನಾಕ್ಸೈಡ್ ಅಂತ ಕರಿತೀವಿ ಸಿ ಅಂತ ಕಾರ್ಬನ್ ಮಾನಾಕ್ಸೈಡು ಸಿ ಓ ಅಂತ ಇದರ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಆಮ್ಲಜನಕ ಸಾಗಿಸುವಂತಹ ಸಾಮರ್ಥ್ಯ ಕಡಿಮೆ ಆಗುತ್ತದೆ ಸಿಗರೇಟ್ ಸೇವನೆಯಿಂದ ಸರಿಯಾದ ಆಪ್ಷನ್ಸ್ ಸಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ಹೋಗೋಣ ಗೆಳೆಯರೆ ನೋಡಿ ಇಲ್ಲಿ ಐ ಯು ಸಿ ಎನ್ ಅಂತ ಕರಿತೇವೆ ಐ ಯು ಸಿ ಎನ್ ರೆಡ್ ಲಿಸ್ಟ್ ಈ ಐ ಯು ಸಿ ಎನ್ ಎನ್ನುವಂತಹ ಕೆಂಪು ಪಟ್ಟಿ ಯಾವುದಕ್ಕೆ ಸಂಬಂಧಿಸಪ್ಪ ಅಂದರೆ ಅಪಾಯಕ್ಕೊಳಗಾದ ಅಪಾಯಕ್ಕೆ ಒಳಗಾದಂತಹ ಯಾವ ಜಾತಿಯ ಯಾವ ಜಾತಿಯ ಕುರಿತು ವಿಶ್ವದ ಅತ್ಯಂತ ಸಮಗ್ರ ಮಾಹಿತಿಯಾಗಿದೆ ಗೆಳೆಯರೆ ನೋಡಿ ಇಲ್ಲಿ ಪ್ರಾಣಿಗಳು ಸಸ್ಯಗಳು ಶಿಲೀಂಧ್ರಗಳು ಅಂತ ಹೇಳಿದಾನೆ ಪ್ರಾಣಿಗಳು ಸಸ್ಯಗಳು ಹಾಗೂ ಶಿಲೀಂಧ್ರಗಳು ಅಂತ ಹೇಳಿದಾನೆ ಗೆಳೆಯರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಒಂದು ಎರಡು ಮತ್ತು ಮೂರು ಅಂದರೆ ಇಲ್ಲಿ ಪ್ರಾಣಿಗಳು ಸಸ್ಯಗಳು ಮತ್ತು ಶಿಲೀಂಧ್ರಗಳು ಈ ಮೂರೂ ಸಮೇತ ಈ ಮೂರೂ ಸಮೇತ ಈ ಏನು ಐ ಯು ಎನ್ ಅಂತ ಹೇಳಿದ್ವಿಲ್ವಾ ಈ ಸಿ ಎನ್ ರೆಡ್ ಲಿಸ್ಟ್ ಪಟ್ಟಿಯಲ್ಲಿ ಅಪಾಯಕ್ಕೊಳಗಾದಂತಹ ಜಾತಿಯ ಒಳಗಡೆ ಇವು ಮೂರು ಸಮೇತ ಬರ್ತವೆ ಯಾವು ಪ್ರಾಣಿ ಸಸ್ಯ ಮತ್ತು ಶಿಲೀಂಧ್ರ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಏಳರೆ ಇನ್ನೊಂದು ಪ್ರಶ್ನೆ ನೋಡಿ ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ದೀರ್ಘ ಅವಧಿಯ ಗರ್ಭಾವ್ಯವಸ್ಥೆಯನ್ನು ಹೊಂದಿರುತ್ತೆ ದೀರ್ಘ ಅವಧಿಯ ಗರ್ಭಾವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಪ್ರಾಣಿ ಯಾವುದು ಅಂತ ಕೇಳಿದಾನೆ ಇಲ್ಲಿ ನೋಡಿ ನಾಯಿ ಆನೆ ಜಿಂಕೆ ಮತ್ತು ಸಿಂಹ ಅಂತ ಕೊಟ್ಟಿದ್ದಾನೆ ಸಿಂಹ ಎಸ್ ಗೆಳೆರೆ ಇದಕ್ಕೆ ಸರಿಯಾದ ಉತ್ತರ ಆನೆ ಆನೆಯು ಕೆಳಗೆ ಕೊಟ್ಟಿರತಕ್ಕಂಥ ಪ್ರಾಣಿಗಳಲ್ಲಿ ಆನೆಯು ದೀರ್ಘಾವಧಿಯ ಅವಧಿಯ ಹೊಂದಿರುತ್ತದೆ ದೀರ್ಘಾವಧಿಯ ಗರ್ಭಾವ್ಯವಸ್ಥೆಯನ್ನು ಹೊಂದಿರುತ್ತದೆ ಗೆಳೆಯರೆ ಒಂದು ಸಿಂಪಲ್ ಪ್ರಶ್ನೆ ಇದೆ ನೋಡಿ ಎರಡು ಅಂಕೆಯ ಏಳನೇ ಪ್ರಶ್ನೆ ನೋಡಿ ಎರಡು ಅಂಕೆಗಳ ಸಂಖ್ಯೆಯು ಆ ಅಂಕೆಗಳ ಗುಣಲಬ್ಧವು ಹದಿನೆಂಟಾಗಿದೆ ಹದಿನೆಂಟಾಗಿದೆ ಆ ಸಂಖ್ಯೆಗೆ ಇಪ್ಪತ್ತೇಳನ್ನು ಸೇರಿಸಿದಾಗ ಅಂಕೆಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತವೆ ಫಾರ್ ಎಕ್ಸಾಂಪಲ್ ಹನ್ನೆರಡು ಇತ್ತು ಅಂದರೆ ಅದು ಇಪ್ಪತ್ತೊಂದಾಗುತ್ತೆ ಅಥವಾ ಹದಿಮೂರಿತ್ತು ಅಂದರೆ ಅದು ಮೂವತ್ತೊಂದಾಗುತ್ತೆ ಈ ಥರ ಆ ಥರ ಸಂಖ್ಯೆಗಳನ್ನು ಬದಲಾಯಿಸುತ್ತವೆ ಹಾಗಾದರೆ ಆ ಸಂಖ್ಯೆ ಯಾವುದೋ ಫಸ್ಟ್ ಏನಪ್ಪ ಎರಡು ಅಂಕೆಗಳನ್ನು ಅವು ಗುಣದಬ್ಧ ಮಾಡಿದ್ರೆ ಹದಿನೆಂಟು ಬರಬೇಕು ನೋಡಪ್ಪ ಏಳೆರಡಲೇ ಹದಿನಾಲ್ಕು ಬರಲ್ಲ ಆರು ಮೂರಲೇ ಹದಿನೆಂಟು ಓ ಇದು ಬಂತು ಹದಿನೆಂಟು ಇದು ಬಂತು ಇದು ಎರಡು ಒಂಬತ್ತಲ ಹದಿನೆಂಟಿದು ಬಂತು ಸೊ ನಾವು ಫಸ್ಟ್ನೇದು ಒಂದು ಮಾಡ್ತಾ ಹೋಗೋಣ ಆರು ಮೂರು ಹದಿನೆಂಟೇನಪ್ಪ ಸಂಖ್ಯೆ ಎರಡು ಸಂಖ್ಯೆ ಗುಣಿಸಿದ್ರೆ ಹದಿನೆಂಟು ಬಂತು ಓಕೆ ಆ ಸಂಖ್ಯೆಗೆ ಇಪ್ಪತ್ತೇಳನ್ನು ಸೇರಿಸಿದಾಗ ಈ ಸಂಖ್ಯೆಗೆ ನೀನೇನೂ ಇಪ್ಪತ್ತೇಳನ್ನು ಸೇರಿಸಿದಾಗ ಆ ಸ್ಥಾನ ಅದನ್ನು ಬದಲಾಗುತ್ತೆ ಏಳು ಹದಿನಾಲ್ಕು ಸಾರಿ ಎರಡು ಸಂಖ್ಯೆಯನ್ನು ಸೇರಿಸಿದಾಗ ಹದಿನೆಂಟು ಅಥವಾ ಹದಿನೆಂಟು ಹದಿನೆಂಟು ಆಯಿತಾ ಅಂದರೆ ಎಷ್ಟಾಯಿತು ಥರ್ಟಿ ಸಿಕ್ಸ್ ಆಯಿತೋ ಥರ್ಟಿ ಸಿಕ್ಸ್ ಆಯಿತೋ ಈ ಥರ್ಟಿ ಸಿಕ್ಸ್ಗೆ ಇದೇ ಸಂಖ್ಯೆ ಈ ಥರ್ಟಿ ಸಿಕ್ಸ್ ಬಂತಲ್ಲ ಈ ಥರ್ಟಿ ಸಿಕ್ಸ್ಗೆ ನೀನು ಆ ಸಂಖ್ಯೆಗೆ ಅಂತ ಹೇಳಿದಾನೆ ಆ ಸಂಖ್ಯೆಗೆ ಅಂತ ಅಂತೇಳಿದಾನೆ ತರ್ಟಿ ಸಿಕ್ಸ್ ಆಯಿತಾ ಹದಿನೆಂಟು ಅಂತ ಓಕೆ ಈ ಥರ್ಟಿ ಸಿಕ್ಸ್ಗೆ ನೀನು ಇಪ್ಪತ್ತೇಳನ್ನು ಕೂಡಿಸ್ಬೇಕು ಇಪ್ಪತ್ತೇಳನ್ನು ಕೂಡಿಸ್ಬೇಕು ಆವಾಗ ನಿನಗೆ ಎಷ್ಟು ಬರಬೇಕು ಅರುವತ್ತ್ಮೂರು ಬರಬೇಕು ಉಲ್ಟಾ ಬರಬೇಕು ಅವನು ಹೇಳಿದಾನೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಂತೆ ಅವನೋಡು ನಾಳೆ ಹನ್ನೆರಡು ಒಂದು ಹದಿಮೂರಕ್ಕೆ ಮೂರು ದಶಕ ಒಂದು ಮೂರು ನಾಲ್ಕೈದು ಒಂದು ಆರು ಅರವತ್ತ್ಮೂರು ಸೊ ಆದರೂ ಅದಲು ಬದಲು ಬಂತು ಅರವತ್ ಮೂವತ್ತಾರರದು ಅರವತ್ತ್ಮೂರು ಬಂತು ಸೊ ಗೆಳೆಯರ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅರುವತ್ತ ಮೂವತ್ತಾರು ಸರಿಯಾದ ಉತ್ತರ ಆಗುತ್ತೆ ಮೂವತ್ತಾರು ಅರ್ಥ ಆಯ್ತಲ್ವಾ ಸಿಂಪಲ್ ಆಗಿದೆ ನೆಕ್ಸ್ಟ್ ನೋಡಿ ಗೆಳೆಯರು ನೋಡಿ ಒಂದು ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅದರ ಗರಿಷ್ಠ ಅಂಕಗಳ ಫಾರ್ಟಿ ಪರ್ಸೆಂಟ್ ಅಂಕಗಳನ್ನು ಪಡೆಯಬಹುದು ಅವಶ್ಯಕ ಒಬ್ಬ ವಿದ್ಯಾರ್ಥಿ ಎಪ್ಪತ್ತ್ಮೂರು ಅಂಕಗಳನ್ನು ಪಡೆದು ಕೇವಲ ಇಪ್ಪತ್ತೇಳು ಅಂಕಗಳಿಂದ ಫೇಲ್ ಆಗ್ತಾನೆ ಹಾಗಾದರೆ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು ಎಷ್ಟೋ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು ಎಷ್ಟು ಗೆಳೆಯರೆ ಸಿಂಪಲ್ ಅಂದರೆ ಭಾಳ ಸಿಂಪಲ್ ಪ್ರಶ್ನೆ ಕೇಳಿದಾನೆ ಇಲ್ಲಿ ಏನಂತ ಹೇಳಿದನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಪಾಸಾಗಬೇಕು ಅಂದರೆ ಎಷ್ಟು ಮಾರ್ಕ್ಸ್ ಬೇಕಪ್ಪ ಅವನಿಗೆ ಫಾರ್ಟಿ ಪರ್ಸೆಂಟ್ ಬೇಕೋ ಫಾರ್ಟಿ ಪರ್ಸೆಂಟ್ ಪಾಸ್ ಪಾಸಾಗ್ತಾನೆ ಆದರೆ ಇವನು ಎಪ್ಪತ್ತ್ಮೂರು ಅಂಕ ಪಡ್ಕೊಂಡು ಇಪ್ಪತ್ತೇಳು ಅಂಕದಿಂದ ಫೇಲ್ ಆಗಿದ್ದಾನೆ ಅಂದರೆ ಎಪ್ಪತ್ತ್ಮೂರು ಪ್ಲಸ್ ಇಪ್ಪತ್ತೇಳು ಮಾಡಿದರೆ ನನಗೆ ಎಷ್ಟು ಆಗ್ತದೆ ಏಳು ಮೂವತ್ತಕ್ಕೆ ಸೊನ್ನೆ ದಸಕ್ಕೆ ಒಂದು ಮೂರು ಮಾರ್ಕ್ಸ್ ಬರುತ್ತೆ ಆದರೆ ಪಾಸ್ ಹಾಕಿ ಅವನಿಗೆ ಹಂಡ್ರೆಡ್ ಮಾರ್ಕ್ಸ್ ಬೇಕು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಮಾರ್ಕ್ಸು ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಷ್ಟೋ ಅಂಡ್ರೆಡ್ ಪರ್ಸೆಂಟ್ ಅಂದರೆ ಎಷ್ಟೋ ಗೆಳೆಯರೆ ನೂರು ಇಂಟು ನೂರು ಡಿವೈಡ್ ಬೈ ನಲ್ವತ್ತು ಮಾಡಿದರೆ ನಿಮಗೆ ಬಂದು ಆಗ್ಬಿಡುತ್ತೆ ನೂರು ಇಂಟು ನೂರು ಡಿವೈಡ್ ಬೈ ನಲವತ್ತು ಮಾಡಿದರೆ ನೀವು ಸೊನ್ನೆ ಸೊನ್ನೆವಾಗಿ ಒಂದು ಎರಡು 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 ಐದಲೇ ಬರ್ತಾರೆ ನೀವು ಟೆನ್ ಇಂಟು ಫೈವ್ ಇಚ್ವಲ್ ಟು ಟೂ ಫಿಫ್ಟಿ ಇನ್ನೂರ ಐವತ್ತು ಬರುತ್ತೆ ಆಪ್ಷನ್ಸ್ ನೋಡಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ಸ್ ಎ ಆಗಿರುತ್ತೆ ಇನ್ನೂರ ಐವತ್ತು ಸರಿಯಾದ ಉತ್ತರ ಓಕೆ ನಾವು ನೆಕ್ಸ್ಟ್ ನನಗೆ ಕೇಳಿದ್ರೆ ಒಂಬತ್ತನೇ ಪ್ರಶ್ನೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಹಳ ಸಿಂಪಲ್ ಆಗಿ ಕೇಳಿದಾನೆ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೆದಂತಹ ಚೌರಿ ಚೌರ ಘಟನೆಯ ಪರಿಣಾಮವಾಗಿ ನಡೆಯಿತು ಚೌರಿ ಚೌರ ಘಟನೆಯ ಪರಿಣಾಮವಾಗಿ ನಡೆಯಿತು ಓಕೆ ಇಲ್ಲಿ ನೋಡಿ ಆಪ್ಷನ್ಸ್ ಎ ನೋಡಿ ಮಹಾತ್ಮ ಗಾಂಧೀಜಿಯೇ ಮಹಾತ್ಮ ಗಾಂಧೀಜಿಯವರನ್ನು ಕೂಡಲೇ ಬಂಧಿಸಲಾಯಿತು ಆಪ್ಷನ್ಸ್ ಬಿ ನೋಡಿ ಮೋತಿಲಾಲ್ ನೆಹರೂರವರನ್ನು ಬಂಧಿಸಲಾಯಿತು ಆಪ್ಷನ್ಸ್ ಸಿ ನೋಡಿ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿ ಹಿಂಪಡೆದರು ಆಪ್ಷನ್ ಡಿ ನೋಡಿ ಮಹಾತ್ಮ ಗಾಂಧೀಜಿಯವರು ಖಿಲಾಫತ್ ಚಳುವಳಿಯನ್ನು ಪ್ರಾರಂಭಿಸಿದರು ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂಪಡೆದೊ ಸಾವಿರದ ಇಪ್ಪತ್ತು ಉತ್ತರ ಪ್ರದೇಶದ ಚೌರಿ ಚೌರದಲ್ಲಿ ನಡೆದ ಈ ಘಟನೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭಿಸಿರ್ತಾರೆ ಮಹಾತ್ಮ ಗಾಂಧೀಜಿ ಅದನ್ನು ಹಿಂಪಡೆಯುತ್ತಾರೆ ಸಾವಿರ ಒಂಬತ್ತನೇ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಪ್ಷನ್ಸ್ ಸಿ ಗೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ರಾತ್ರಿ ವೇಳೆಯಲ್ಲಿ ರಾತ್ರಿ ವೇಳೆಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಹೊರಬಿಡುತ್ತವೆ ಸಸ್ಯಗಳು ಯಾವ ಅನಿಲವನ್ನು ಹೊರಬಿಡುತ್ತವೆ ನೋಡಿ ಗೆಳೆಯರ ಆಪ್ಷನ್ಸ್ ಎ ಕಾರ್ಬನ್ ಡೈಆಕ್ಸೈಡ್ ಕಾರ್ ಆಮ್ಲಜನಕ ಮೀಥೇನ್ ಸಾರಜನಕ ಸಾರಜನಕ ಗೆಳೆಯರೆ ಪಕ್ಷಿ ಯಾವು ಸಸ್ಯಗಳು ದ್ಯುತಿಸಂಶ್ಲೇಷಣ ಕ್ರಿಯೆ ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಳ್ತವೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಅವು ಆಕ್ಸಿಜನ್ ಅನ್ನು ರಿಲೀಸ್ ಮಾಡ್ತವೆ ಫೋಟೋಸಿಂಥಸಿಸ್ ಅವು ಆಕ್ಸಿಜನ್ ರಿಲೀಸ್ ಮಾಡ್ತವೆ ಆದರೆ ರಾತ್ರಿ ವೇಳೆ ಸಸ್ಯಗಳು ಯಾವುದನ್ನು ಬಿಡುಗಡೆ ಮಾಡ್ತವೆ ಅಂತ ನಾವು ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಯಾಕಪ್ಪ ಅಂದರೆ ರಾತ್ರಿ ವೇಳೆ ಸೂರ್ಯನ ಬೆಳಕಿರುವುದಿಲ್ಲ ಸೂರ್ಯನ ಬೆಳಕಿರೋದನ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುವುದಿಲ್ಲ ಫೋಟೋ ಸಿಂಥಸಿಸ್ ನಡೆಯುವುದಿಲ್ಲ ಆ ವೇಳೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಸರಿಯಾದ ಉತ್ತರಕ್ಕೆ ಆಪ್ಷನ್ಸ್ ಎ ಕೆಳಗೆರೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಬಿಡುಗಡೆಯಾದಂತಹ ಕಾಂತಾರ ಚಲನಚಿತ್ರವು ಯಾವ ಕತೆಗೆ ಆರಂಭಿಸಿದೆ ಯಾವ ಕತೆಗೆ ಸಂಬಂಧಿಸಿದೆ ಅಂತ ಕೇಳಿದನೆ ಕೆಳಗೆರೆ ನೋಡಿ ನಾಗರಾಧನೆ ಭೂತರಾಧನೆ ಹುಲಿ ಕುಣಿತ ಯಕ್ಷ ಗಾನ ಅಂತ ಕೊಟ್ಟಿದ್ದಾನೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಭೂತರಾಧನೆ ಭೂತ ಆಗಿರುತ್ತದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಗೆಳೆಯರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಾನೆ ದಂಡ ಪ್ರಕ್ರಿಯೆ ಸಮಿತಿ ಅಂತ ಕರೀತಾರೆ ಈ ದಂಡ ಪ್ರಕ್ರಿಯೆ ಸಂಹಿತೆಯಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ನೋಡಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಪ್ಷನ್ಸ್ ಹೇಳಿದಾನೆ ಮೋಸ ಕಾನೂನು ಬಾಹಿರ ಸಭೆ ಆತ್ಮರಕ್ಷಣೆ ತನಿಖೆ ಅಂತ ಹೇಳಿದ್ದಾನೆ ಆತ್ಮರಕ್ಷಣೆ ತನಿಖೆ ಅಂತ ಹೇಳಿದೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಅನ್ಲಾಫುಲ್ ಅಸೆಂಬ್ಲಿ ಅನ್ಲಾಫುಲ್ ಅಸೆಂಬ್ಲಿ ಅಂದರೆ ಬಾಹಿರ ಸಭೆ ಕಾನೂನು ಬಾಹಿರ ಸಭೆ ಹನ್ನೆರಡಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಾನೂನು ಬಾಹಿರ ಸಭೆಯಾಗಿರುತ್ತದೆ ಓಕೆ ಗೆಳೆಯರೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ರಾಷ್ಟ್ರೀಯ ಏಕತಾ ದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಏಕತ ದಿನವನ್ನು ಎಂದು ಆಚರಿಸಲಾಗುತ್ತದೆ ಭಾರತದಲ್ಲಿ ರಾಷ್ಟ್ರೀಯ ಏಕತಾ ದಿನವನ್ನು ಎಂದು ಆಚರಿಸಲಾಗುತ್ತದೆ ನೋಡಿ ನವೆಂಬರ್ ಒಂದು ಜೂನ್ ಹನ್ನೆರಡು ಅಕ್ಟೋಬರ್ ಮೂವತ್ತೊಂದು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ ಮೂವತ್ತೊಂದು ಪ್ರತಿ ವರ್ಷ ನಾವು ಅಕ್ಟೋಬರ್ ಮೂವತ್ತೊಂದನ್ನು ರಾಷ್ಟ್ರೀಯ ಏಕತಾ ದಿವಸ ನ್ಯಾಷನಲ್ ಯುನಿಟಿ ಡೇಯನ್ನಾಗಿ ಆಚರಿಸುತ್ತೇವೆ ನ್ಯಾಷನಲ್ ಯುನಿಟಿ ಡೇ ಕೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶ ನೀಡತಕ್ಕದ್ದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ಅವಕಾಶ ನೀಡಬೇಕು ಎಂಬುದನ್ನು ಮೂಲಭೂತ ಕರ್ತವ್ಯದಲ್ಲಿ ಸೇರಿಸಲಾಗಿದೆ ಯಾವ ತಿದ್ದುಪಡಿ ಮೂಲಕ ಅಂತ ಕೇಳಿದ್ದೇನೆ ಕೆಳ ನೋಡಿ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡು ಎಂಬತ್ತ ಮೂರನೇ ತಿದ್ದುಪಡಿ ಎರಡು ಸಾವಿರ ಎಂಬತ್ತ ಎಂಟನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ನಾಲ್ಕು ತೊಂಬತ್ತೆರಡನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ನಾಲ್ಕು ಅಂತ ಕೇಳಿದಾನೆ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡು ಎಂಬತ್ತ ಆರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಅವಕಾಶವನ್ನು ನೀಡತಕ್ಕದ್ದು ಎಂದು ಹೇಳುತ್ತಾರೆ ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕೆಳಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಆ್ಯಂಡ್ ಮೋಸ್ಟ್ ರಿಪೀಟೆಡ್ಡು ಬಹಳ ಈಸಿಯಾದಂಥ ಒಂದು ಪ್ರಶ್ನೆ ಭಾರತದ ಭಾರತದ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ ಯಾರಾಗಿರುತ್ತಾರೆ ಎಸ್ ಆಪ್ಷನ್ ಸಿ ಎ ನೋಡಿ ಭಾರತದ ಉಪರಾಷ್ಟ್ರಪತಿಗಳು ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲರು ಆಪ್ಷನ್ಸ್ ಡಿ ನೋಡಿ ಸಭಾಧ್ಯಕ್ಷರನ್ನು ರಾಜ್ಯಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಗೆಳೆಯರೇ ನಮಗೆಲ್ಲ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಭಾರತದ ಉಪರಾಷ್ಟ್ರಪತಿಗಳು ಭಾರತದ ಉಪರಾಷ್ಟ್ರಪತಿಗಳು ನಮ್ಮ ಭಾರತ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಯಾರು ಭಾರತದ ಉಪರಾಷ್ಟ್ರಪತಿಗಳು ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವುದು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ನೋಡಿ ಆಪ್ಷನ್ ಸಿ ಎ ಸಿ ಬಿ ಐ ಎನ್ ಐ ಎ ಸಿ ಐ ಎಸ್ ಎಫ್ ಎನ್ ಪಿ ಎ ಅಂತ ಕೊಟ್ಟಿದ್ದಾನೆ ಗೆಳೆಯರೆ ನಮ್ಮ ಆರಮ್ಡ್ ಪೊಲೀಸ್ ಫೋರ್ಸಲ್ಲಿ ಇವ್ಯಾವೂ ಬರೋದಿಲ್ಲ ಯಾವುದು ಸಿ ಬಿ ಐ ಆಗಿರ್ಬೋದು ಇನ್ಯಾವುದು ಎನ್ ಪಿ ಆಗಿರ್ಬೋದು ಎನ್ ಐ ಎ ಬರೋದಿಲ್ಲ ಇಲ್ಲಿ ಸಿ ಐ ಎಸ್ ಎಫ್ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಬರುತ್ತೆ ಬಿ ಎಸ್ ಎಫು ಸಿ ಐ ಎಸ್ ಎಫ್ ಸಿ ಐ ಎಸ್ ಎಫ್ ಅಸ್ಸಾಂ ರೈಫಲ್ ಅಂತ ಬರುತ್ತೆ ಅಸ್ಸಾಂ ರೈಫಲ್ ಅಂತ ಬರುತ್ತೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂತ ಬರುತ್ತೆ ಐ ಟಿ ಬಿ ಪಿ ಅಂತ ಬರುತ್ತೆ ಇಲ್ಲಿ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಅಂತ ಒಂದು ಬರುತ್ತೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಅಸ್ಸಾಂ ರೈಫಲ್ಲು ಹಾಗೂ ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್ ಐ ಟಿ ಬಿ ಪಿ ಅಂತ ಬರುತ್ತೆ ಇವೆಲ್ಲ ಬರುತ್ತೆ ಇಲ್ಲಿ ಸಿ ಬಿ ಐ ಎನ್ ಎ ಇವರು ಸೊ ಹದಿನಾಲ್ಕಕ್ಕೆ ನೀವು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ಸ್ ಸಿ ಗೆಳೆಯರೆ ಆಪ್ಷನ್ಸ್ ಸಿ ಸರಿಯಾದ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನೋಡೋಣ ಓಕೆ ನೆಕ್ಸ್ಟ್ ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ ಯಾವ ನಗರದಲ್ಲಿದೆ ಯಾವ ನಗರದಲ್ಲಿದೆ ಎಸ್ ಸರಿಯಾದ ಉತ್ತರ ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರಿನಲ್ಲಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟನ್ನು ಕಾಣಬಹುದು ಓಕೆ ಗೆಳೆಯರೆ ನಮಗೆಲ್ಲ ಗೊತ್ತು ಕೇಸರಿ ಎನ್ನುವಂಥದ್ದನ್ನ ನಮ್ಮ ಭಾರತದ ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶವಾದಂಥ ಜಮ್ಮು ಕಾಶ್ಮೀರದಲ್ಲಿ ನಾವು ಹೆಚ್ಚಾಗಿ ಬೆಳಿತೇವೆ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದನೇ ಮಸಾಲೆ ಪದಾರ್ಥ ಮಸಾಲೆ ಪದಾರ್ಥ ಕೇಸರಿ ಗಿಡವನ್ನು ಕೇಸರಿ ಗಿಡವನ್ನು ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತದೆ ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತದೆ ನೋಡಿ ಬೇರು ಕಾಂಡ ಹೂವು ಎಲೆ ಅಂತ ಕೊಟ್ಟಿದ್ದಾನೆ ಗೆಳೆಯರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಹೂವಿನಿಂದ ಕೇಸರಿ ಎನ್ನುವಂಥದ್ದನ್ನ ಹೂವಿನಿಂದ ತೆಗೆಯಲಾಗುತ್ತದೆ ಎಸ್ ಗೆಳೆಯರೆ ನೆಕ್ಸ್ಟ್ ನೋಡಿ ಸಿದ್ದಿ ಜನಾಂಗದವರು ಹೆಚ್ಚಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ವಾಸಿಸುತ್ತಾರೆ ಆಪ್ಷನ್ಸ್ ನೋಡಿ ದಾವಣಗೆರೆ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಬೀದರ್ ಅಂತ ಕೊಟ್ಟಿದ್ದಾನೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿ ನಾವು ಸಿದ್ಧಿ ಜನಾಂಗ ಯಥೇಚ್ಛವಾಗಿ ಕಾಣಬಹುದು ಸಿದ್ಧಿ ಜನಾಂಗ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಸಿದ್ಧಿ ಜನಾಂಗ ಅಂದರೆ ಅದು ಉತ್ತರ ಕನ್ನಡ ಗೆಳೆಯರೆ ಒಂದು ಭೂಕರ್ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆಯನ್ನು ಕೇಳಿದರೆ ಸರಿಯಾಗಿ ನೋಡಿ ಇವೇ ಪ್ರಶ್ನೆಗಳು ಮುಂದಿನ ನೀವು ಆರ್ ಎಸ್ ಐ ಬರಿಬೋದು ಅಥವಾ ಸಿವಿಲ್ ಅಥವಾ ಎ ಪಿ ಸಿ ಎಕ್ಸಾಮ್ಗಳಿಗೆ ರಿಪೀಟ್ ಆಗ್ತಾ ಇರ್ತವೆ ಇಲ್ಲ ಕಾದಂಬರಿ ಕೇಳ್ತಾನೆ ಇಲ್ಲಾಂದರೆ ಅವ್ರ ಹೆಸರು ಕೇಳ್ತಾನೆ ಸೊ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರ ಸಲನ ಭೂಕರ್ ಪ್ರಶಸ್ತಿ ವಿಜೇತ ಕಾದಂಬರಿ ಯಾವುದಪ್ಪ ಅದು ಅಂದರೆ ದಿ ಸೆವೆನ್ ಮೂನ್ಸ್ ಆಫ್ ದಿ ಸೆವೆನ್ ಮೂನ್ಸ್ ಆಫ್ ಮಾಲಿ ಆಲ್ಮಿಡಾ ದಿ ಸೆವೆನ್ ಮೂನ್ಸ್ ಆಫ್ ಮಾಲಿ ಆಲ್ಮಿಡಾ ಇದನ್ನು ರಚಿಸಿದವರು ಯಾರೋ ಇದನ್ನು ರಚಿಸಿದವರು ಯಾರೋ ನೋಡಿ ಮೈಕಲ್ ಒಡಾಂಜೆ ಶೇಹನ್ ಕರುಣಾ ತಿಲಕ ಗೀತಾಂಜಲಿ ಶ್ರೀ ಡ್ಯಾಮನ್ ಗಲ್ಕಟ್ ಅಂತ ಕೂಡಿದರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಶೇಹನ್ ಕರುಣಾ ತಿಲಕ ಶೇಹನ್ ಕರುಣ ತಿಲಕ ಇವರು ದಿ ಸೆವೆನ್ ಮೂನ್ಸ್ ಆಫ್ ಮಾಲಿ ಆಲ್ಮಿಡಾ ಎನ್ನುವಂತಹ ಕೃತಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೂಕರ್ ಪ್ರಶಸ್ತಿ ಲಭಿಸಿದೆ ಯಾರಿಗಪ್ಪ ಶೇಹನ್ ಕರುಣ ತಿಲಕ ಶೇಹನ್ ಕರುಣ ತಿಲಕ ಓಕೆ ಗೆಳೆಯರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂಟರ್ ಕಮಿಷನ್ ನೇಮಿಸಲಾಗಿದೆ ಅಂಟರ್ ಕಮಿಷನ್ ಇವು ನೋಡಬಹುದು ಚೌರಿ ಚೌರ ಘಟನೆ ಜಲಿಯನ್ ವಾಲಬಾಗ್ ಘಟನೆ ಭಾರತದ ವಿಭಜನೆ ಸಾವಿರದ ಒಂಬೈನೂರ ಮೂವತ್ತಾರರ ಪ್ರಾಂತೀಯ ಚುನಾವಣೆ ಅಂತ ಹೇಳಿದ್ನೆ ಗೆಳೆಯರೆ ಇಲ್ಲಿ ಸರಿಯಾದ ಉತ್ತರ ಜಲಿಯನ್ ವಾಲಬಾಗ್ ದುರಂತ ಈ ಜಲಿಯಾನ್ ವಾಲಬಾಗ್ ದುರಂತಕ್ಕೆ ಸಂಬಂಧಿಸಿದಂತೆ ಅಂಟರ್ ಕಮಿಷನ್ ಅನ್ನು ನೇಮಿಸಲಾಯಿತು ಗೆಳೆರೆ ಇನ್ನೊಂದು ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತೆ ಕೆಲವೊಂದು ಹೇಳಿಕೆ ಕೊಟ್ಟಿದ್ದಾನೆ ಅದರಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿವೆ ಅಂತ ಕೇಳಿದೆ ಯಾವ ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮೊದಲನೇ ಹೇಳಿಕೆ ನೋಡ್ರಿ ಗೆಳೆಯರೆ ಮೂರನೇ ಒಂದು ಅಂದರೆ ಒನ್ ಬೈ ಥರ್ಡ್ ಅಂತ ಕರಿತೀವಿ ಒನ್ ಬೈ ಥರ್ಡು ಈ ಒನ್ ಬೈ ಥರ್ಡ್ರಷ್ಟು ಜನರು ಈ ಥರ ಸರ್ಕಾರಿ ಸಂಸ್ಥೆಗಳಂದ್ರೆ ಆದಂಥ ನಗರಸಭೆ ಪುರಸಭೆ ಹಾಗೂ ಈ ಥರ ಸ್ಥಳೀಯ ಸಂಸ್ಥೆಗಳನ್ನ ಚುನಾಯಿತರಾಗ್ತಾರೆ ಎಷ್ಟು ಒನ್ ಬೈ ತರ್ಡು ನೆಕ್ಸ್ಟ್ ನೋಡಿ ಒನ್ ಬೈ ಟ್ವೆಲ್ತ್ ಒನ್ ಬೈ ಟ್ವೆಲ್ತ್ ಅಷ್ಟು ಶಿಕ್ಷಕರ ಮತದಾನ ಮೂಲಕ ಆಗ್ತಾರೆ ಒನ್ ಬೈ ಥರ್ಡ್ನಷ್ಟು ನೀವು ನಗರಸಭೆ ಪುರಸಭೆಗಳು ಆ ಥರ ಸ್ಥಳೀಯ ಸಂಸ್ಥೆಗಳಿಂದ ಹಾಕ್ತಾರೆ ಒನ್ ಬೈ ಟ್ವೆಲ್ತ್ನಷ್ಟು ಶಿಕ್ಷಕರಿಂದ ಆಗ್ತಾರೆ ಮತ್ತು ಎಗೇನ್ ಒನ್ ಬೈ ಅಷ್ಟು ಪದವೀಧರರಿಂದ ಆಗ್ತಾರೆ ಪದವೀಧರಿಂದ ನೆಕ್ಸ್ಟು ಒನ್ ಬೈ ಥರ್ಡ್ನಷ್ಟು ಒನ್ ಬೈ ಥರ್ಡ್ನಷ್ಟು ವಿಧಾನಸಭಾ ಸದಸ್ಯರಿಂದ ಆಗ್ತಾರೆ ಏಳರೆ ಇವು ನಾಲ್ಕು ಸಮೇತ ಸರಿಯಾಗಿದ್ದಾವೆ ಇವು ನಾಲ್ಕು ಸಮೇತ ಸರಿಯಾಗಿದ್ದಾವೆ ಸೊ ಸರಿಯಾದ ಉತ್ತರ ನಿಮಗೆ ಆಪ್ಷನ್ಸ್ ಡಿ ಆಗುತ್ತೆ ಆಪ್ಷನ್ಸ್ ಟಿ ನಾಲ್ಕು ರೈಟ್ ಆನ್ಸರ್ ಆಲ್ ಆರ್ ರೈಟ್ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಪತ್ರಿಕೆ ನೋಡಿ ಸಾವರಿನ್ ಗೋಲ್ಡ್ ಬ್ಯಾಂಡ್ ಸಾವರಿನ್ ಗೋಲ್ಡ್ ಬ್ಯಾಂಡ್ ಅಂತ ಅಂದರೆ ಏನು ಅಂದ್ರೆ ಏನು ಎಸ್ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗ್ರಾಮ್ಸ್ ಚಿನ್ನದ ರೂಪದಲ್ಲಿ ನೀಡಲಾಗುವ ಸರ್ಕಾರಿ ಭದ್ರತಾ ಬ್ಯಾಂಡ್ಗಳು ಗ್ರಾಮ್ಸ್ ಚಿನ್ನದ ರೂಪದಲ್ಲಿ ನೀಡಲಾಗುವಂತಹ ಸರ್ಕಾರಿ ಭದ್ರತಾ ಬ್ಯಾಂಡ್ಗಳು ದ ಗೋರ್ಮೆಂಟ್ ಸೆಕ್ಯೂರಿಟೀಸ್ ಡಿನಾಮಿನೇಟೆಡ್ ಇನ್ ದ ಗ್ರಾಮ್ಸ್ ಆಫ್ ಗೋಲ್ಡ್ ಇನ್ ದ ಗ್ರಾಮ್ಸ್ ಆಫ್ ಗೋಲ್ಡ್ ಸಾವರಿನ್ ಗೋಲ್ಡ್ ಅಂದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೆಕ್ಸ್ಟ್ ನೋಡಿ ಕೊಟ್ಟಿರುವಂತಹ ಜೋಡಿಗಳನ್ನ ಗಮನಿಸಿ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದೆ ನಾನು ಕೇಳಿದರೆ ನೀವು ಫಸ್ಟೆ ನೋಡ್ಬೋದು ಜವಹರ್ಲಾಲ್ ನೆಹರು ಸೆಂಟರ್ ಫಾರ್ ಜವಹರ್ಲಾಲ್ ನೆಹರು ಸೆಂಟರ್ ಫಾರ್ ಜವಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಇದು ಬೆಂಗಳೂರು ಅಂತ ಕೊಟ್ಟಿದ್ದಾನೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಇದು ಸರಿಯಾಗಿದೆ ಅವನು ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ ನೆಕ್ಸ್ಟ್ ನೋಡಿ ಎರಡನೇದು ನೋಡಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಅಂತ ಕೊಡಿದಾನೆ ಗೆಳೆಯರೆ ಇದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಬೆಂಗಳೂರಿನಲ್ಲಿದೆ ಬೆಂಗಳೂರಿನಲ್ಲಿದೆ ನೆಕ್ಸ್ಟ್ ನೀವು ಮೂರನೇ ನೋಡಿ ಇಂಟರ್ನ್ಯಾಷನಲ್ ಟ್ಯೂಬರ್ಕುಲೈಸಸ್ ಇನ್ಸ್ಟಿಟ್ಯೂಟ್ ಇಂಟರ್ನ್ಯಾಷನಲ್ ಟ್ಯೂಬರ್ಕ್ಯುಲೈಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕೊಡಿದಾನೆ ಇದು ಬೆಂಗಳೂರು ಇದು ಸಮೇತ ಸರಿಯಾಗಿದೆ ನೆಕ್ಸ್ಟ್ ಇನ್ನು ನೋಡಿ ನ್ಯಾಷನಲ್ ಬಯೋಟೆಕ್ನಿಕಲ್ ನ್ಯಾಷನಲ್ ಬಾಟ್ನಿಕಲ್ ರಿಸರ್ಚ್ ನ್ಯಾಷನಲ್ ಬಾಟ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ ಅಂತ ಕೊಟ್ಟಿದ್ದೇನೆ ಕೆಳಗೆರೆ ಇದು ಸಮೇತ ಸರಿಯಾಗಿದೆ ಲಕ್ನೋ ಸೊ ಇಲ್ಲಿ ನಾವು ಆಪ್ಷನ್ಸ್ ಬಿ ಅನ್ನು ತೆಗೆದುಹಾಕಲಾಗುತ್ತದೆ ಆಪ್ಷನ್ಸ್ ಬಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಅಲ್ಲ ಅದು ಬೆಂಗಳೂರು ಎಲ್ಲಿದೆ ಅಂತ ಕೇಳಿದರೆ ಬೆಂಗಳೂರು ಅದನ್ನು ಸರಿ ಮಾಡ್ಕೊಳ್ಳಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕಕ್ಕೆ ಆಪ್ಷನ್ಸ್ ಬಿ ಆಗುತ್ತೆ ಆಪ್ಷನ್ಸ್ ಬಿ ಓಕೆ ಕೆಳಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡಿ ಗೂಚಿ ಎಂದರೆ ಏನೋ ವಾಟ್ ಈಸ್ ಗೂಚಿ ವಾಟ್ ಈಸ್ ಗೂಚಿ ನೋಡಿ ಆಪ್ಷನ್ಸ್ ಎ ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುವಂತಹ ಒಂದು ಗಿಡ ಒಂದು ಜಲಚರ ಪ್ರಾಣಿ ಒಂದು ರೀತಿಯಾದಂತಹ ಅಣಬೆ ಆಫ್ರಿಕಾದ ಹಕ್ಕಿ ಅಂತ ಕೇಳಿದ್ದಾನೆ ಗೆಳೆರೆ ಇದಕ್ಕೆ ಸರಿಯಾದ ಥರ ಇಟ್ ಈಸ್ ಎ ಮಶ್ರೂಮ್ ಇದು ಒಂದು ರೀತಿಯಾದಂತಹ ಅಣಬೆ ಗೂಚಿ ಎನ್ನುವುದು ಒಂದು ರೀತಿಯಾದಂತಹ ಅಣಬೆಯಾಗಿದೆ ಗೆಳೆಯರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಈಸಿಯೆಸ್ಟ್ ಪ್ರಶ್ನೆ ಇದು ನಿಮಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಪ್ರತಿಯೊಬ್ಬರು ವೀಡಿಯೋ ನೋಡ್ತಿರೋ ಸರಿಯಾದ ಉತ್ತರ ನೀವು ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ ಮೇಲೆ ನಾನು ಮುಂದಿನ ವೀಡಿಯೋಗೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ ನೋಡಿ ಈ ಕೆಳಗಿನ ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ನರ್ಮದಾ ನದಿಯು ಹರಿಯುತ್ತದೆ ನೋಡಿ ಗುಜರಾತ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಅಂತ ಕೇಳಿದೆ ಕೆಳ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಇಪ್ಪತ್ತಾರು ಇದಕ್ಕೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ